ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ನಟ ಯೂತ್ ಐಕಾನ್ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡವರು ಚಿತ್ರರಂಗದಲ್ಲಿ ಯಾರ ಸಹಾಯವೂ ಪಡೆಯದೆ ಗೆದ್ದು ಇಡೀ ಭಾರತವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಕನ್ನಡದ ಅತ್ಯುತ್ತಮ ನಟರಿವರು ಯಶ್ ಮೊದಲ ಹೆಸರು ನವೀನ್ ಕುಮಾರ್ ಗೌಡ ಹಾಸನ ಜಿಲ್ಲೆಯ ಬೋನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಯಶ್ ವಿದ್ಯಾಭ್ಯಾಸ ಮಾಡಿದ್ದು ಬೆಳೆದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಟಿವಿ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿದ್ದ ಜನಮೆಚ್ಚಿದ ಧಾರಾವಾಹಿ ಮನೆಯೊಂದು ಮೂರು ಬಾಗಿಲು ಪ್ರೀತಿ ಇಲ್ಲದ ಮೇಲೆ ಸಿಲ್ಲಿ ಲಲ್ಲಿ ಎನ್ನುವ ಧಾರಾವಾಹಿಗಳಲ್ಲಿ ಮೊದಲ ಬಾರಿಗೆ ಪೋಷಕ ಪಾತ್ರದಲ್ಲಿ ನಟಿಸಿದರು 2007 ರಲ್ಲಿ ಜಂಬದ ಹುಡುಗಿ ಎಂಬ ಚಿತ್ರದಲ್ಲಿ ಪೋಷಕ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು ಅನಂತರ 2008 ರಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಅವರೊಂದಿಗೆ ಪೋಷಕ ಪಾತ್ರದಲ್ಲಿ ನಟಿಸುತ್ತಾರೆ ಮೊಗ್ಗಿನ ಮನಸ್ಸು ಚಿತ್ರದ ಅಭಿನಯಕ್ಕೆ ಯಶ್ಗೆ ಅತ್ಯುತ್ತಮ ಪೋಷಕ ನಟ ಫಿಲ್ಮ್ ಫೇರ್ ಅವಾರ್ಡ್ ಸಹ ಒದಗಿ ಬರುತ್ತದೆ ಇಲ್ಲಿಂದಲೇ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅದೃಷ್ಟ ಕುಲಾಯಿಸಿದ್ದು ಅದೇ ವರ್ಷದಲ್ಲಿ ರಾಕಿ ಚಿತ್ರದ ಮೂಲಕ ಪರಿಪೂರ್ಣ ನಾಯಕ ನಟರಾಗಿ ಹೊರಹೊಮ್ಮಿದ ಯಶ್ ಗೋಕುಲ ಮೊದಲ ಸಲ ರಾಜಧಾನಿ ಎಂಬ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ನಟನಾ ಶೈಲಿಯನ್ನು ಪ್ರದರ್ಶಿಸಿದರು ಅನಂತರ 2011 ರಲ್ಲಿ ತೆರೆ ಕಂಡಿದ್ದ ಕಿರಾತಕ ಚಿತ್ರ ಸ್ಯಾಂಡಲ್ವುಡ್ ನಲ್ಲಿ ಸೂಪರ್ ಹಿಟ್ ಸಿನಿಮಾವಾಗಿತ್ತು ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡುವ ಮುಖಾಂತರ ತಮ್ಮದೇ ಟ್ರೆಂಡ್ ಸೆಟ್ ಮಾಡಿಕೊಂಡರು ಅಲ್ಲದೆ ಈ ಸಿನಿಮಾ ಯಶ್ ಅವರಿಗೆ ದೊಡ್ಡ ಬ್ರೇಕ್ ಅನ್ನು ನೀಡಿತು ಅನಂತರ ಯಶ್ ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗಿ ಹೋಯಿತು ಲಕ್ಕಿ ಜಾನು ಗೂಗ್ಲಿ ಡ್ರಾಮಾ ರಾಜಾಹುಲಿ ಗಜಕೇಸರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಮಾಸ್ಟರ್ ಪೀಸ್ ಹಾಗೂ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಡುತ್ತಲೇ ಬಂದರು ಈಗ ರಾಕಿ ಬಾಯ್ ಆಗಿ ಅಂತಾರಾಷ್ಟ್ರೀಯ ಸ್ಟಾರ್ ಆಗಿದ್ದಾರೆ ಇದೀಗ ಕೆಜಿಎಫ್ ಸಿನಿಮಾ ಯಾವ ಮಟ್ಟಕ್ಕೆ ದಾಖಲೆ ಹಾಗೂ ಜನಪ್ರಿಯತೆ ಸಂಪಾದಿಸಿದೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಕೆಜಿಎಫ್ ಚಾಪ್ಟರ್ 2 ಚಿತ್ರಕ್ಕೆ ಇಡೀ ವಿಶ್ವವೇ ಕಾದು ಕುಳಿತಿದೆ ಸದ್ಯ ಇಷ್ಟೆಲ್ಲ ಹೆಸರು ಸಂಪಾದಿಸಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ಒಟ್ಟು ಆಸ್ತಿಯ ಮೌಲ್ಯವೆಷ್ಟು ಹಾಗೂ ಅವರ ಮನೆಯಲ್ಲಿ ಎಷ್ಟು ವಾಹನಗಳಿವೆ ಎಂಬುದು ಅಭಿಮಾನಿಗಳಿಗೆ ಸಹಜವಾಗಿ ಕಾಡುವ ಪ್ರಶ್ನೆಯೇ ಬಡತನದಲ್ಲಿ ಬೆಳೆದು ಬಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆಯಲ್ಲಿ ಸಾಕಷ್ಟು ಬೈಕ್ಗಳಿದ್ದು ಇತ್ತೀಚೆಗೆ 3 ಬೆಂಚ್ ಕಾರ್ಗಳನ್ನು ಖರೀದಿಸಿದ್ದಾರೆ ಅಲ್ಲದೆ ಯಶ್ ತಮ್ಮ ತಾಯಿಯ ಆಸೆಯಂತೆ ಹಾಸನದ ಬಳಿ ಗ್ರಾಮವೊಂದರಲ್ಲಿ ಸುಮಾರು 40 ಎಕರೆ ಜಮೀನನ್ನು ಖರೀದಿ ಮಾಡಿದ್ದು ಅದನ್ನು ತೋಟವನ್ನಾಗಿ ಬದಲಾಯಿಸುತ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾವೊಂದಕ್ಕೆ ಸಂಭಾವನೆ ರೂಪದಲ್ಲಿ 10-12 ಕೋಟಿ ಪಡೆದುಕೊಳ್ಳುತ್ತಿದ್ದರು ಆದರೆ ಕೆಜಿಎಫ್ ಸಿನಿಮಾದ ನಂತರ ಅವರು ಸಿನಿಮಾವೊಂದಕ್ಕೆ 12-15 ಕೋಟಿಯವರೆಗೂ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಪ್ರಸ್ತುತ ರಾಕಿಂಗ್ ಸ್ಟಾರ್ ಯಶ್ ಒಟ್ಟು ಆಸ್ತಿಯ ಮೌಲ್ಯ ನೋಡೋದಾದ್ರೆ ಸುಮಾರು 70-100 ಕೋಟಿಗಳಷ್ಟು ಇರಬಹುದು ಎಂದು ಅಂದಾಜಿಸಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ವಿಶೇಷ ವರದಿಯಾಗಿತ್ತು ನೀವಿನ್ನು ಪ್ರತಿ ಕ್ಷಣ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ